ನನಗೆ ಯಾಕೆ ಇಷ್ಟ ಆಯ್ತು ಅಂತಂದ್ರೆ, ನಾನೊಂದು ಯಾವಾಗಲೂ ಸ್ವಲ್ಪ ಈ ಮಾಸ್ ಆಗಿ ರಫ್ ಆಗಿ ರಾ ಆಗಿ ಇಷ್ಟಪಡೋದು, ಬಿಕಾಸ್ ಅದು ಒರಿಜಿನಲ್ ಕ್ಯಾರೆಕ್ಟರ್ ನಂದು. ಸೊ ಇಲ್ಲಿ ಏನಾಗಿದೆ ನನಗೆ ಈ ಕ್ಲಾಸ್ ಆಗಿರುವಂಥದ್ರಲ್ಲಿ ಒಂದು ಲವ್ ಸ್ಟೋರಿ ಬೇಕಿತ್ತು ನನಗೆ. ಸೊ ಹುಡುಕ್ತಾ ಇದ್ದೆ ನಾನು ಕೂಡ ಆ ಥರ ಕಥೆಗಳನ್ನ ಹುಡುಕ್ತಿದ್ದೆ. ತುಂಬ ಕಥೆಗಳು ಬಂತು, ಯಾಕೋ ರಿಜಿಸ್ಟ್ ಆಗ್ತಿಲ್ಲ, ಕನೆಕ್ಟ್ ಆಗ್ತಿರ್ಲಿಲ್ಲ. ಈ ಕಥೆ ನಮ್ಮ ಗಿರೀಶ್ ಸರ್ ಫಸ್ಟ್ ಟೈಮ್ ಹೇಳಿದ ತಕ್ಷಣವೇ ಏನೋ ಒಂದು ಕನೆಕ್ಷನ್ನು, ಅವರು ಇಡೀ ಸಿನಿಮಾದ ಫೀಲೇ ನನಗೆ ಇಷ್ಟ ಆಯಿತು. ಇದೇನೋ ಬೇರೆ ಆಗುತ್ತೆ, ನಾನು ಬೇರೆ ಥರ ಕಾಣಿಸ್ತೀನಿ ಅಂತ. ಜೊತೆಗೆ ಇದರಲ್ಲೂ ಕೂಡ ಒಂದಷ್ಟು ಟಫ್ನೆಸ್ ಇದೆ, ಆ ಟಫ್ನೆಸ್ನ ಹ್ಯಾಂಡಲ್ ಮಾಡಿಕೊಂಡು ಅದರೊಳಗೆ ಪ್ರೀತಿ ಒಂದಷ್ಟು ಇದೆಯಲ್ಲ, ಅದಕ್ಕೆ ಆ ಪ್ರೀತಿಯ ವೇರಿಯೇಷನ್ಸ್ ಜಾಸ್ತಿ ಇದೆ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ಗೆ. ಸೊ ಇದು ನಾನು ಮಾಡಿದ್ರೆ ಬೇರೆ ಆಗುತ್ತೆ, ನಾನು ಬೇರೆ ಥರ ಕಾಣಿಸ್ತೀನಿ, ಇಡೀ ಸಿನಿಮಾ ನನಗೊಂದು ಬೇರೆ ಒಂದು ಬೇರೆ ಮಜಲು ಕ್ರಿಯೇಟ್ ಮಾಡಿಕೊಡುತ್ತೆ ಅಂತ ಒಂದು ನಂಬಿಕೆ ಮೇಲೆ ಈ ಸಿನಿಮಾ ಒಪ್ಕೊಂಡೆ. ಆಮೇಲೆ ಗೊತ್ತಾಯಿತು ಸ್ಕ್ರೀನ್ ಪ್ಲೇ ಮತ್ತು ನಮ್ಮ ಪ್ರೊಡ್ಯೂಸರ್ಸರ್ನೆಲ್ಲ ಮೀಟ್ ಮಾಡಿದ್ಮೇಲೆ ಇಲ್ಲ ಇದು ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ನನಗೆ ರೀಸೆಂಟಾಗಿ ಗೊತ್ತಾಗಿದ್ದು, ನಾವೆಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು, ಎಷ್ಟೇ ದೊಡ್ಡ ಸಿನಿಮಾ ಮಾಡಿದ್ರು, ಅದನ್ನು ರೀಚ್ ಮಾಡ್ಸೋಕ್ಕೆ ಪ್ರೊಡಕ್ಷನ್ ಹೌಸ್ ತುಂಬ ಸ್ಟ್ರಾಂಗ್ ಇರಬೇಕು. ನಾನು ಗಟ್ ಫೀಲಿಂಗಲ್ಲಿ ಹೇಳ್ತೀನಿ, ನಮ್ಮ ಎಸ್ ವಿ ಸಿ ಫಿಲಮ್ಸ್ ಮುನೇಗೌಡ ಸರ್ ಏನು ಇವಾಗ ಶುರು ಮಾಡ್ತಿದ್ದಾರೋ ಇಂಡಸ್ಟ್ರಿಲಿ, ಫಸ್ಟ್ ಹೆಜ್ಜೆ ಇಡ್ತಿದ್ದಾರೋ, ಇದು ದೊಡ್ಡ ಪ್ರೊಡಕ್ಷನ್ ಆಗುತ್ತೆ, ಪ್ರೊಡಕ್ಷನ್ ಹೌಸ್ ಆಗುತ್ತೆ. ಮತ್ತು ನಮ್ಮ ಸಾರು ದೊಡ್ಡ ಪ್ರೊಡ್ಯೂಸರ್ ಆಗ್ತಾರೆ, ಬಿಕಾಸ್ ಅವ್ರಿಗಷ್ಟು ಪ್ಯಾಷನ್ ಇದೆ, ಜೋಶ್ ಇದೆ. ಇಂಥ ಪ್ರೊಡ್ಯೂಸರ್ಗಳನ್ನ ನಾವುಗಳು ಉಳಿಸ್ಕೊಂಡು ಒಳ್ಳೆ ಸಿನಿಮಾ ಮಾಡಿದ್ರೆ ಅವ್ರ ಕಡೆಯಿಂದ ಇನ್ನೂ 16 ಸಿನಿಮಾಗಳು ದೊಡ್ಡ ದೊಡ್ಡ ಬಜೆಟ್ ಸಿನಿಮಾಗಳನ್ನ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಇದು ದೊಡ್ಡ ಪ್ರೊಡಕ್ಷನ್ ಹೌಸ್ ಆಗುತ್ತೆ. ಆ ನಂಬಿಕೆ ಈ ಪಿಕ್ಚರಲ್ಲೇ ಅದನ್ನ ಅವರು ಇಲ್ಲೇ ಪ್ರೂವ್ ಮಾಡ್ತಾರೆ. ಅಂಡ್ ನನಗೆ ಈ ಥರದೊಂದು ಸಿನಿಮಾ ಬೇಕಿತ್ತು, ಈ ಒಂದು ಫೀಲ್ ಇದೆಯಲ್ಲ ಅಲ್ಲಿ ಕಾಣಿಸ್ತಿರುವಂಥ ಫೀಲಲ್ಲಿ ನಾನು ಕಾಣಿಸ್ಕೋಬೇಕಿತ್ತು, ಆ ಥರ ಮಾಡಿರಲಿಲ್ಲ ಇದುವರೆಗೂ. ಸೊ ನಾವು ಬೇರೆ ಕಾಣಿಸ್ಬೇಕಿತ್ತು, ಹಾಗಾಗಿ ಈ ಸಿನಿಮಾ ಒಪ್ಕೊಂಡೆ. ಆ್ಯಂಡ್ ಕತೆ ತುಂಬ ಇಷ್ಟ ಆಯಿತು ಮನಸ್ಸಿಗೆ, ಏನೋ ಒಂದು ಅವರು ಕತೆ ಹೇಳ್ತಿದ್ರೇ ಒಂದು ಏನೋ ತಣ್ಣಗೊಂದು ಫೀಲಿಂಗ್ ಆಗ್ತಿತ್ತು ಮನಸ್ಸಿಗೆ. ಸೊ ಆ ಎಮೋಷನ್ಸ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಈ ಸಿನಿಮಾದಲ್ಲಿ. ಬರೀ ರಫ್ ರಾ ಅದು ನೋಡಿದ್ದೀರ ನನ್ನ ಪರ್ಫಾರ್ಮೆನ್ಸ್ ಇದು. ಇಲ್ಲಿ ಒಂದು ಪ್ರೀತಿಗೆ ಜಾಸ್ತಿ ಒತ್ತು ಕೊಟ್ಟು, ಆಮೇಲೆ ಫ್ರೆಂಡ್ಶಿಪ್ಪು, ಆ ಫ್ರೆಂಡ್ಶಿಪ್ಪು ಇನ್ನು ಚಿಕ್ಕದಿಂದ ಬಂದಿರೋ ಫ್ರೆಂಡ್ಶಿಪ್ ಅಲ್ಲ, ಅದು ಬೇರೆ ಒಂದಷ್ಟು ವಿಷಯಗಳಿದೆ, ಅದೆಲ್ಲ ಸಿನಿಮಾದಲ್ಲಿ ಕಾಣುತ್ತೆ. ಆ್ಯಂಡ್ ಐ ಆಮ್ ಹ್ಯಾಪಿ ಟು ವರ್ಕ್ ವಿತ್ ಪೃಥ್ವಿ, ಈಸ್ ಅಂದರೆ ತುಂಬ ಒಳ್ಳೆ ಆ್ಯಕ್ಟ್ರ್ ಇವರು. ನಾನು ದಿಯಾದಲ್ಲಿ ನೋಡಿ ತುಂಬ ಖುಷಿ ಪಟ್ಟಿದ್ದೆ, ಯಾರು ಇಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾರಲ್ಲ ಅಂತ. ಆ್ಯಂಡ್ ರೇಚಲ್ ಕೂಡ ಅಷ್ಟೇ, ಅವರು ಲವ್ ಮೌಕ್ಟೈನ್ 2 ಅಲ್ಲಿ ನೋಡಿದ್ದೆ, ತುಂಬ ಒಳ್ಳೆ ಪರ್ಫಾರ್ಮರು. ರಚನಾ ಕೂಡ ಫಸ್ಟ್ ಟೈಮ್ ಅವರು ನನಗೆ ಪರಿಚಯ ಇರಲಿಲ್ಲ. ಸೊ ಈ ಸಿನಿಮಾದಲ್ಲಿ ಅವ್ರ ಪಾತ್ರ ತುಂಬ ಚೆನ್ನಾಗಿದೆ, ಎಲ್ಲವೂ ಸೇರಿ ಇದೊಂದು ಅದ್ಭುತವಾದ ಒಂದು ಮುತ್ತಿನ ಹಾರ ಆಗುತ್ತೆ ಈ ಸಿನಿಮಾ ಅನ್ನೋ ನಂಬಿಕೆ ನನಗೆ. ಆ್ಯಂಡ್ ಥ್ಯಾಂಕ್ ಯು ಮುನೇಗೌಡ ಸರ್ ನನಗೆ ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಗಿರೀಶ್ ಸರ್ ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಕೆಲಸ ಮಾಡೋಣ, ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅಷ್ಟಂತೂ ಹೇಳಬಲ್ಲೆ. ಆ್ಯಂಡ್ ಒಳ್ಳೆ ಪ್ರೊಡಕ್ಷನ್ ಹೌಸು ನಮ್ಮ ಮುನೇಗೌಡ ಸರ್ದಾಗುತ್ತೆ ನೆಕ್ಸ್ಟು. ಸೊ ನಿಮ್ಮೆಲ್ಲರೂ ಪ್ರೀತಿ ಮತ್ತು ಸಪೋರ್ಟ್ ಇರಲಿ, ಬಿಕಾಸ್ ಮಾಧ್ಯಮ ಮಿತ್ರರ ಸಪೋರ್ಟ್ ಎಷ್ಟು ಬೇಕು ಇವತ್ತಿನ ಸಿನಿಮಾಗಳಿಗೆ ಅಂತ ನಿಮ್ಗೆ ಗೊತ್ತಾಗ್ತದೆ, ಇತ್ತೀಚೆಗೆ ನಡೆಯುವ ಬೆಳವಣಿಗೆಗಳು ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಮ್ಮ ಸಿನಿಮಾಗೂ ನಿಮ್ಮ ಒಂದು ಪ್ರೀತಿ ಸಹಕಾರ ಇರಲಿ. ಇನ್ನೂ ತುಂಬ ಮಾತಾಡೋಣ, ಈ ಸಿನಿಮಾ ಶುರು ಆದ್ಮೇಲೆ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸ್ವಲ್ಪ ಕಡಿಮೆ ಇದೆ, ಸ್ವಲ್ಪ ಜಾಸ್ತಿ ಇದೆ. ನನ್ನ ಕಷ್ಟ ಅಂತನಾ? ಇಲ್ಲ ಅದಕ್ಕೆ ಸರ್, ಆ ಕಷ್ಟ ನಾನು ಮೀರ್ಬೇಕಲ್ಲ, ಅದಕ್ಕೆ ಮಾಡ್ತೀನಿ ಈ ಪಾತ್ರ. ಮಾತು ಕಡಿಮೆ ಇದ್ರೂ ನಾನು ಪರ್ಫಾರ್ಮ್ ಮಾಡ್ಬೋದು ಅಂತ ತೋರ್ಸೋಕ್ಕೋಸ್ಕರ ಈ ಸಿನಿಮಾ ಮಾಡ್ತೀನಿ. ಬಟ್ ಮಾತು ಇದೆ, ಇಲ್ಲ ಅಂತಲ್ಲ, ಫ್ಲಾಶ್ ಬ್ಯಾಕ್ ಅಲ್ಲಿ ಬಂದು ಬಂದು ಹೋಗುತ್ತೆ. ಬಟ್ ಅಲ್ಲ ಈ ಸಿನಿಮಾ ಏನೋ ಇದೆ ಸರ್, ಏನೋ ಇದೆ, ನೀವು ನೋಡಿ ತುಂಬ ಖುಷಿ ಪಡ್ತೀರಿ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಎಲ್ಲ ಪ್ರಮೋದ್ ಹೇಳ್ಬಿಟ್ರು, ಇನ್ನು ಹೇಳೋದೇನಿಲ್ಲ, ಸಿನಿಮಾದಲ್ಲಿ ಮಾತಿಲ್ವಲ್ಲ, ಅದಕ್ಕೆ ಇಲ್ಲಿ ಮಾತಾಡ್ತೀನಿ. ಆಕ್ಚುಲಿ ಹೌದು, ನಾನು ಮಾತಾಡೋದು ಕಡಿಮೆ, ಬಟ್ ಸಿನಿಮಾದಲ್ಲಿ ಜಾಸ್ತಿ ಮಾತಾಡ್ತೀನಿ. ಈ ಸಿನಿಮಾದಲ್ಲಿ ಪ್ರಮೋದ್ ಅವರು ತುಂಬ ಮಾತಾಡ್ತಾರೆ, ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಸ್ವಲ್ಪ ಕಡಿಮೆ ಮಾತಾಡ್ತಾರೆ. ಯಾವುದೇ ಒಂದು ಸಿನಿಮಾ ಆಗಿರಲಿ, ಅದಕ್ಕೆ ಒಬ್ಬ ಪ್ಯಾಷನೇಟ್ ಡೈರೆಕ್ಟರ್ ಬೇಕು, ಅದಕ್ಕಿಂತ ಜಾಸ್ತಿ ಪ್ಯಾಷನೇಟ್ ಪ್ರೊಡ್ಯೂಸರ್ ಬೇಕು. ಎರಡೂ ಈ ಚಿತ್ರದಲ್ಲಿ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಗಿರೀಶ್ ಸರ್ ಜೊತೆ ಎರಡನೇ ಸಿನಿಮಾ ನಾನು ವರ್ಕ್ ಮಾಡ್ತಾ ಇರೋದು. ಅವರ ಹಿಂದಿನ ಸಿನಿಮಾದಲ್ಲಿ 4 ಜನ ಹೀರೋ ಇದ್ರು, ಅದರಲ್ಲಿ ನಾನು ಕೂಡ ಒಬ್ಬ ಆಗಿದ್ದೆ. ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಭುವನಂ ಗಗನಂ ನನ್ನ ಟೈಟಲ್ ಬಹಳ ಇಷ್ಟ ಆಯ್ತು. ನನ್ನ ಹೆಸರು ಪೃಥ್ವಿ ಅಂಬಾರ್, ಅದರ ಅರ್ಥ ಕೂಡ ಅದೇ, ಭುವನಂ ಗಗನಂ. ನಂಗೆ ಅವರು ಸಿಲೆಕ್ಟ್ ಮಾಡಿದಾಗ ಬಹಳ ಖುಷಿ ಐತಿ ಟೈಟ್ಲು. ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ನಾನು ಖುಷಿಯಾದಾಗ ಅಥವಾ ಬೇಜಾರಾದಾಗ ತುಂಬ ಟ್ರಾವೆಲ್ ಮಾಡುವಂಥ ವ್ಯಕ್ತಿ, ಒಬ್ಬನೇ ಕಾರ್ ತಗೊಂಡು ಬೈಕ್ ತಗೊಂಡು ಹೋಗ್ತಾ ಇರ್ತೀನಿ. ಸಿನಿಮಾದಲ್ಲೂ ಕೂಡ ಒಂದು ಒಳ್ಳೆ ಜರ್ನಿ ಇದೆ, ಹಾಗಾಗಿ ಕತೆ ಕೇಳಿದ ತಕ್ಷಣ ನನಗೆ ಬಹಳ ಕನೆಕ್ಟ್ ಆಯಿತು. ಗಿರೀಶ್ ಸರ್ ಕತೆ ಹೇಳಿದ ತಕ್ಷಣ ನನಗೆ ಬಹಳ ಕನೆಕ್ಟ್ ಆಯಿತು. ಆ್ಯಂಡ್ ಪ್ರಮೋದ್ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಅವರು ಸೀರಿಯಲ್ ಮಾಡ್ತಾ ಇದ್ದಾಗಲೇ ನಾನು ಏನಿಷ್ಟೊಂದು ಸಖತ್ತಾಗಿರೋ ಆ್ಯಕ್ಟರ್ ಅಲ್ಲ, ಒಂದು ಒಳ್ಳೆ ಕಾಂಪಿಟೇಷನ್ ಅಂತ ಅಂದ್ಕೊಂಡಿದ್ದೆ ನನಗೆ. ಆ್ಯಂಡ್ ಸಿನಿಮಾದಲ್ಲಿ ಬಂದು ಪ್ರೂವ್ ಮಾಡಿದ್ದಾರೆ, ಅದ್ಭುತವಾದ ಕಲಾವಿದ ಇವರು. ಇವ್ರ ಜೊತೆ ಆ್ಯಕ್ಟ್ ಮಾಡುವಂಥ ಅವಕಾಶ ನನಗೆ. ಅದಲ್ಲದೆ ಫುಲ್ ಟೀಮ್ ಬಗ್ಗೆ ಹೇಳಬೇಕು ಅಂದರೆ, ಗುಮಿನೇನಿ ವಿಜಯ್ ಸರ್ ಅವರ ಹಾಡು ಕೂಡ ಕೇಳಿದೆ ನಾನು, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸುಜಯ್ ಸರ್ ಅವರ ಚಿತ್ರೀಕರಣದ ಬಗ್ಗೆ ಹೇಳಬೇಕು ಅಂದರೆ, ಆ ಪೋಸ್ಟರ್ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಅವ್ರು ಫೀಲ್ ತರಕ್ಕೆ ಅವರಲ್ಲಿ ಸಾಧ್ಯ ಇದೆ ಅಂತ. ಒಂದು ಒಳ್ಳೆಯ ಚಿತ್ರ, ಫೀಲ್ ಗುಡ್ ಅಂತ ಆಲ್ರೆಡಿ ಹೇಳಿದ್ದಾರೆ.
ಒಂದಷ್ಟು ಇಮೋಷನ್ಸ್ಗಳಿದೆ, ಬಹಳಷ್ಟು ಇಮೋಷನ್ಸ್ಗಳಿದೆ, ಆಕ್ಷನ್ ಇದೆ, ಒಳ್ಳೆ ಸಾಂಗ್ ಇದೆ, ಕಾಮಿಡಿ ಇದೆ, ಒಂದು ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾ. ಅದ್ರ ಜೊತೆ ಒಂದು ಟ್ರಾವೆಲ್ ಸಿನಿಮಾ, ನನಗೆ ಟ್ರಾವೆಲ್ ಸಿನಿಮಾ ಅಂದರೆ ಭಾಳ ಇಷ್ಟ, ಭಾಳ ಟ್ರಾವೆಲ್ ಸಿನಿಮಾ ನೋಡ್ತಾ ಇರ್ತೀನಿ. ಸೊ ಈ ಒಂದು ಸಿನಿಮಾದಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ನನಗೆ ಭಾಳ ಅಂದರೆ ಭಾಳ ಎಕ್ಸೈಟ್ಮೆಂಟ್ ಇದೆ, ಆ್ಯಂಡ್ ಎಲ್ಲರ ಸಪೋರ್ಟ್ ನಮಗೆ ಬೇಕು ಅಂತ ಕೇಳ್ಬೋದೀನಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ರಚನಾ. ಮೊದಲನೇದಾಗಿ ಇಲ್ಲಿ ಬಂದಿರೋಕ್ಕೆ ನಿಮ್ಗೆಲ್ರಿಗೂ ಥ್ಯಾಂಕ್ ಯು, ನೀವು ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿದ್ದೀರಾ. ಆ್ಯಂಡ್ ಇದು ನನ್ನ ಮೊದಲನೇ ಪ್ರೆಸ್ ಮೀಟ್, ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ. ಸಿನಿಮಾದಲ್ಲಿ ನನ್ನ ಪಾತ್ರದ ಬಗ್ಗೆ ಡೈರೆಕ್ಟರ್ ಸರ್ ಏನು ಹೇಳಬಾರ್ದು ಅಂತ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ನನ್ನ ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟದಕ್ಕೆ ನಮ್ಮ ಡೈರೆಕ್ಟರ್ ಸರ್ ಆ್ಯಂಡ್ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಳ್ಳಿ ಹುಡುಗಿ ಅಂತ ಹೇಳಿ, ನಾನೊಂದು ವಿಲೇಜ್ ಮಾಡರ್ನ್ ಗರ್ಲ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಸರ್. ಪೃಥ್ವಿ ಮತ್ತೆ ಪ್ರಮೋದ್ ಯಾರಿಗೆ ಪೇರ್ ಆಗಿರ್ತೀರಾ? ಪೃಥ್ವಿ ಪೇರ್ ಆಗ್ಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ರೇಚಲ್ ಅಂತ. ಇವತ್ತು ಎಲ್ಲರಿಗೂ ನಮ್ಮ ಸಿನಿಮಾ ಮುಹೂರ್ತ ಮತ್ತೆ ಟೈಟಲ್ ಲಾಂಚ್ಗೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇದು ನನ್ನ ಎರಡನೇ ಸಿನಿಮಾ. ಸೊ ಅಷ್ಟೊಂದು ಎಕ್ಸೈಟೆಡ್ ಆಗಿದ್ದೀನಿ, ಯಾಕಂದ್ರೆ ನನಗೆ ಟ್ರಾವೆಲ್ ಸಬ್ಜೆಕ್ಟ್ ಅಂದರೆ ತುಂಬ ಇಷ್ಟ. ಅದ್ರ ಜೊತೆಯಲ್ಲಿ ಈ ಸಿನಿಮಾ ಅಪಾರ್ಟ್ ಫ್ರಮ್ ಅ ಟ್ರಾವೆಲ್ ಸಬ್ಜೆಕ್ಟ್, ಇದೊಂದು ಲೈಫ್ ಟ್ರಾವೆಲ್ ಸಬ್ಜೆಕ್ಟ್ ಕೂಡ ಇದೆ. ನಮ್ಮ ಕ್ಯಾರೆಕ್ಟರ್ಸ್ ಹೆಂಗ್ ಟ್ರಾವೆಲ್ ಮಾಡ್ತೀರಾ ಥ್ರೂ ಔಟ್ ದ ಸ್ಟೋರಿ ತುಂಬ ಚೆನ್ನಾಗಿದೆ. ಸೊ ಆಲ್ಸೋ ಗಿರಿ ಸರ್ ಕತೆ ಹೇಳುವಾಗ ನನಗೆ ತುಂಬ ಇಷ್ಟ ಆಯಿತು. ಸೆಕೆಂಡ್ ಸಿನಿಮಾ, ಸೊ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಅದನ್ನ ಮೀಟ್ ಮಾಡೋಕ್ಕೆ ನನಗೆ ಈ ಸ್ಕ್ರಿಪ್ಟ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಲ್ಸೋ SVC ಫಿಲ್ಮ್ಸ್ ಮುನಿಕಡ್ರು ಸರ್ದು ಮೊದಲನೇ ಸಿನಿಮಾ, ಸೊ ಅವ್ರಿಗೆ ತುಂಬ ಸ್ಪೆಷಲ್. ಸೊ ಆಲ್ಸೋ ಟು ವರ್ಕ್ ವಿತ್ ಲಾಟ್ ಆಫ್ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ ಲೈಕ್ ಪ್ರಮೋದ್, ಪೃಥ್ವಿ ಮತ್ತು ರಚನಾ ಜೊತೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನಿಮ್ಗೆಲ್ಲರಿಗೂ ಸಪೋರ್ಟ್ ಬೇಕು ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ಮೀಟಿಂಗ್ ಯುವರ್ ಅಗೇನ್. ಥ್ಯಾಂಕ್ ಯು. ಸುಮಂತ್ ಕ್ಯಾರೆಕ್ಟರ್ ಹೆಸರು ಬಂದು ನಂದಿನಿ ಅಂತ. ಸೊ ಇಟ್ ಈಸ್ ಅ ಕಾಲೇಜ್ ಲವ್ ಸ್ಟೋರಿ. ಸೊ ಕೇರಳ ಕಡೆ ಜಾಸ್ತಿ ಶೂಟಿಂಗ್ ಇದೆ 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 ಇದೆ, ಬಟ್ ಕಾಲೇಜ್ ಪೋರ್ಷನ್ ಎಲ್ಲ ನಾವು ಬೆಂಗಳೂರಲ್ಲಿ ಶೂಟ್ ಮಾಡ್ತೀವಿ. ಸೊ ಎಲ್ಲ ಪತ್ರಿಕಾ ಮಿತ್ರರಿಗೆ ಸ್ವಾಗತ. ಸೊ ನನ್ನ ಹೆಸರು ಗಿರೀಶ್ ಮೂಲಿಮನಿ. ಆದಷ್ಟು ಸ್ವಲ್ಪ ಜನರಿಗೆ ಇಲ್ಲಿ ಪರಿಚಯ ಕೂಡ ಇದ್ದೀನಿ. ಹಿಂದೆ ರಾಜರು ಅಂತ ಒಂದು ಸಿನಿಮಾ ಮಾಡಿದ್ದೆ. ಸೊ ಇದು ನನ್ನ ಎರಡನೇ ಸಿನಿಮಾ. SVC ಫಿಲ್ಮ್ಸ್ ಬ್ಯಾನರ್ ಅಂದರೆ ಅದೊಂದು ಡ್ರೀಮ್ ಅನ್ನೋ ಥರ, ಅವರು ಸಿನಿಮಾನ ಮಾಡಬೇಕು ಅನ್ನೋದು ಅವ್ರ ಒಂದು ಕನಸು. ಸೊ ಕೇಳಿಸ್ತಾ ಇಲ್ಲ. ಸೊ SVC ಫಿಲ್ಮ್ಸ್ ಬ್ಯಾನರಲ್ಲಿ ನನಗೆ ಮೊದಲನೇ ಚಿತ್ರ ಮಾಡೋಕ್ಕೆ ಸಿಕ್ಕಿದ್ದು ಆ್ಯಕ್ಚುಲ್ ನನಗೆ ಒಂದು ಅದೃಷ್ಟ ಅಂತ ಹೇಳಬೇಕು. ಯಾಕೆಂದರೆ ಅವರು ಸಿನಿಮಾ ಇಂಡಸ್ಟ್ರಿಲಿ ಸಿನಿಮಾ ಮಾಡಬೇಕು, ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ ಬಂದಿರೋಂಥ ಬ್ಯಾನರ್ ನಮ್ಮ ಮುನೇಗೌಡ ಸರು. ಸೊ ಮುನೇಗೌಡ ಸರ್ ನಿರ್ಮಾಪಕರು. ಸೊ SVC ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಈ ಭುವನಂ ಗಗನಂ ಚಿತ್ರ ಬಂದು ಫಸ್ಟ್ ಮೂವಿ. ಸೊ ನಾನು ಹಿಂದೆ ಒಂದು ರಾಜರು ಅಂತ ಸಿನಿಮಾ ಮಾಡಿದ್ದೆ. ಸೊ ರಾಜರು ಸಿನಿಮಾ ಮಾಡಿದಾಗ ನಾನು ಆಲ್ಮೋಸ್ಟ್ ಅದು 2018 ಟೈಮಲ್ಲಿ ಅದು ರಿಲೀಸ್ ಆಯಿತು. ಸೊ ರಿಲೀಸ್ ಆದಾಗ ಅದು ನಾನು ಅಂದ್ಕೊಂಡ ಸಕ್ಸಸ್ಸನ್ನು ಓಕೆ ನಾನು ಅಂದ್ಕೊಂಡಿರೋ ಸಕ್ಸಸ್ಸನ್ನು ಕಾಣಲಿಲ್ಲ. ಸೊ ಆವಾಗ ಏನು ಅಂದರೆ ಏನು ಮಾಡಬೇಕು ಏನು ವಾಟ್ ನೆಕ್ಸ್ಟ್ ಅಂದಾಗ ಮತ್ತೆ ಒಂದು ಕತೆ ಬರೆದು. ಸೊ ಒಂದು ಜರ್ನಿಯಲ್ಲಿ ಫ್ಲ್ಯಾಶ್ ಬ್ಯಾಕ್. ಸೊ ಈ ಥರದ ಒಂದು ಕತೆ ಬರೆದು. ಸೊ ಆ ಕತೆಗೆ ಒಳ್ಳೆ ಅಂದರೆ ಆ ಕತೆ ಸ್ವಲ್ಪ ಒಳ್ಳೆ ಬಜೆಟನ್ನು ಕೇಳ್ತಾ ಇತ್ತು. ಸೊ ಆ ಕತೆ ಒಳ್ಳೊಳ್ಳೆ ಹತ್ರ ಶೂಟ್ ಮಾಡಬೇಕಾಗಿತ್ತು. ಸೊ ಶೂಟ್ ಮಾಡಬೇಕು ಅಂತ ಹೇಳಿದರೆ ಬಜೆಟ್ ಬೇಕು. ಸೊ ಸಿನಿಮಾ ನಿರ್ದೇಶಕನ ಕನಸು, ಬಟ್ ಆ ಕನಸಿಗೆ ಯಾರು ಏನದು ಬಂಡವಾಳ ಹುಡುಗರು ಬೇಕಲ್ವ. ಸೊ ಆ ಟೈಮಲ್ಲಿ ನಾನು ಮುನೇಗೌಡ ಸರ್ನ ಅಪ್ರೋಚ್ ಮಾಡಿದೆ. ಈ ಹಿಂದೆ ನನಗಿಂತನೂ ಕೂಡ ಅಂದರೆ ಅವ್ರಿಗೆ ಸಿನಿಮಾ ಇಂಡಸ್ಟ್ರಿ ಹೊಸದೇನಲ್ಲ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದಾರೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ನನಗಿಂತ ಒಳ್ಳೊಳ್ಳೆ ಡೈರೆಕ್ಟರ್ಗಳೆಲ್ಲರೂ ಗೊತ್ತಿದ್ದಾರೆ. ಸೊ ಬಟ್ ಆದರೂ ಕೂಡ ಸರಿ ನನ್ನಂಥವ್ರಿಗೆ ಕರೆದು ಬನ್ನಿ ಗಿರೀಶ್ ನೀವು ಈ ಸಿನಿಮಾ ಮಾಡಿ ಅಂತ ಹೇಳಿದರು. ಸೊ ನಾನು ಅವ್ರಿಗೆ ಕತೆ ಹೇಳಿದೆ, ಕತೆ ಇಷ್ಟ ಆಯಿತು. ಸೊ ಕತೆ ಇಷ್ಟ ಆದಮೇಲೆ ಅಲ್ಲಿಂದ ಐ ಥಿಂಕ್ ಇದು 1 ಇಯರ್ 1.5 ಇಯರ್ ಜರ್ನಿ ನಮ್ಮದು. ಸೊ ನನ್ನ ಕತೆನ ಫುಲ್ಫಿಲ್ ಎಲ್ಲಾನು ಮಾಡಿ, ಸ್ಟೋರಿ ಮಾಡಿ, ಸ್ಕ್ರೀನ್ ಪ್ಲೇ ಮಾಡಿ, ಸೊ ಅದಕ್ಕೆಲ್ಲಾನು ಫುಲ್ಫಿಲ್ ಆದಮೇಲೆ ಸೊ ನಾನು ಆವಾಗ ಯಾರು ಕ್ಯಾರೆಕ್ಟರ್ಸ್ ಅಂತ ಬಂದಾಗ ಯಾರನ್ನ ಮಾಡಬೇಕು ಇದಕ್ಕೆ ಲೀಡಾಗಿ ಅಂತ ಬಂದಾಗ ನನಗೆ ನಮ್ಮ ಹಿಂದೆ ನಾನು ಪೃಥ್ವಿ ಜೊತೆ ವರ್ಕ್ ಮಾಡಿದ್ದೀನಿ ರಾಜರ ಸಿನಿಮಾದಲ್ಲಿ, ಬಟ್ ನನಗೆ ಅದೇನು ಡೌಟ್ ಇರಲಿಲ್ಲ ಪೃಥ್ವಿ ಬಗ್ಗೆ. ಸೊ ನೆಕ್ಸ್ಟು ಪ್ರಮೋದ್. ಸೊ ಪ್ರಮೋದ್ ಬಗ್ಗೆ ಬಂದಾಗ ನಾನು ರತ್ನ ಪ್ರಪಂಚ ಎಲ್ಲ ನೋಡಿದ್ದೆ.
ಈ ಹಿಂದೆ ಪ್ರೀಮಿಯರ್ ಬಗ್ಗೆ ನೋಡಿದ್ದೆ. ಸರಿ ಪ್ರಮೋದ್ ಮಾಡ್ಸೋಣ ಸರ್, ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ ಪರ್ಫಾರ್ಮೆನ್ಸ್ ಅಂತ ನಾನು ನಮ್ಮ ಸರ್ ಹತ್ರ ಹೇಳಿದೆ. ಸರಿ ಆಯ್ತು, ಸೊ ಮಾತಾಡಿ ಅಂತ ಹೇಳಿದ್ರು. ಸೊ ಮಾತಾಡಿದಾಗ ಅವ್ರು ಖುಷಿಯಿಂದ ಕತೆ ಕೇಳಿಕೊಂಡ್ರು. ಸೊ ಪೃಥ್ವಿನೂ ಅಪ್ರೋಚ್ ಮಾಡಿದೆ, ಪೃಥ್ವಿನೂ ಓಕೆ ಆಗಿತ್ತು. ಸೊ ಅದಾದ್ಮೇಲೆ ಅವರಿಗೆ ಸೊ ಹೀರೋಯಿನ್ ಹುಡುಕಿದಾಗ ಇವ್ರನ್ನ ಸೆಟ್ ಮಾಡಿದ್ವಿ. ಸೊ ಈ ತರ ಎಲ್ಲಾನು ಒಂದು ಟೀಮ್ ಮಾಡಿಕೊಂಡು ಒಂದು ಹೊಸ ಜರ್ನಿ, ನ್ಯೂ ಜರ್ನಿ ಬಿಗಿನ್ಸ್ ಅಂತ ನಾವು ಜರ್ನಿ ಸ್ಟಾರ್ಟ್ಸ್ ನಾವು ಅಂತ ಕೊಟ್ಟಿದ್ದೀವಿ. ಸೊ ಇದು ನನ್ನ ಹೊಸ ಜರ್ನಿ. ಸೊ ಈ ಜರ್ನಿ ಸಕ್ಸಸ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ, ಒಂದು ಫೀಲ್ ಗುಡ್ ಮೂವಿ ಆಚೆಗೆ ಬರುತ್ತೆ. ಸೊ ಆಡಿಯನ್ಸ್ ಥಿಯೇಟ್ರಿಂದ ನೋಡಿ ಬಂದಾಗ ಒಂದು ಒಳ್ಳೆ ಮೂವಿ ಖಂಡಿತ 100% ಒಂದು ಒಳ್ಳೆ ಮೂವಿ ಆಗಿರುತ್ತೆ ಅನ್ನೋ ನಂಬಿಕೆ ಇದೆ. ಇದಿನ್ನೂ ಜಸ್ಟ್ ಬಿಗಿನ್ಸ್, ಇನ್ನೂ ಮಾತಾಡೋದು ತುಂಬ ಇದೆ ನಿಮ್ಮ ಜೊತೆಗೆ. ಸೊ ಇವಾಗಲೇ ಎಲ್ಲ ಎಲ್ಲ ಮಾತಾಡಿದರೆ ಮುಗಿದೋಗ್ಬಿಡುತ್ತೆ. ಸೊ ಇನ್ನು ಸಿನಿಮಾ ಮುಗಿದಾದ್ಮೇಲೆ ಮತ್ತೆ ನಿಮ್ಮ ಜೊತೆ ನಿಮ್ಮ ಹತ್ರ ಬರ್ತೀವಿ, ಆವಾಗ ಮಿಕ್ಕಿದ್ದನ್ನೆಲ್ಲ ಮಾತಾಡ್ತೀನಿ. ಸೊ ದಯವಿಟ್ಟು ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ, ಪ್ರೋತ್ಸಾಹ ನಮ್ಮ ಮೇಲೆ, ನಮ್ಮ ಮತ್ತೆ ಚಿತ್ರತಂಡದ ಮೇಲೆ, ನಮ್ಮ ಮೇಲೆ ಇದೇ ರೀತಿ ಇರಲಿ ಅಂತ ಹೇಳಿಬಿಟ್ಟು ನಿಮ್ಮ ಹತ್ರ ಬಿಟ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ಎಲ್ಲರೂ ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ಭುವನಂ ಗಗನ ಡೈರೆಕ್ಟ್ರು ಈ ಕತೆ ಫಸ್ಟ್ ಟೈಮು ನನಗೆ ನರೆಕ್ಟ್ ಮಾಡಿದಾಗ ಅವಸ್ತು ತುಂಬ ಥ್ರಿಲ್ ಆಯಿತು. ಅಂದರೆ ಒಂದೊಳ್ಳೆ ಸ್ಪೇಸ್ ಫಾರ್ ಸಿನಿಮಾಟೋಗ್ರಫಿ ಅನ್ನಿಸ್ತು, ಖುಷಿ ಆಯಿತು. ಎರಡನೇದಾಗಿ ಒಂದು ಸುಮಾರು ತಿಂಗಳಿಂದ ಬರಿತಾನೆ ಇದ್ರು, ಬರಿತಾನೆ ಇದ್ರು, ಬರಿತಾನೆ ಇದ್ರು. ಅಂದರೆ ಅಷ್ಟು ಪರ್ಫೆಕ್ಟಾಗಿ ಕ್ರಾಫ್ಟ್ ಮಾಡಿದ್ದಾರೆ ಕತೆನ. ಇವಾಗ ಚಾಲೆಂಜ್ ಏನಂದರೆ ಅದನ್ನು ನಾನು ಹೆಂಗೆ ಹುಟ್ಟು ತೆಗಿಬೇಕನ್ನೋದು. ಓಕೆ, ಇನ್ನೊಂದಂದರೆ ಪ್ರಸನ್ನ ಅಭಿಯಾನ ಅಂತ ಅದ್ಭುತವಾಗಿ ಡೈಲಾಗ್ಸ್ಗಳು ಬರ್ತಿದ್ದಾರೆ, ತುಂಬ ಚೆನ್ನಾಗಿದೆ. ಆಮೇಲೆ ವಿಜಯ್ ಸರ್, ವಿಜಯ್ ಕುಮಾರ್ ಸರ್, ಸಾಂಗ್ಗಳಂತ ತುಂಬ ಚೆನ್ನಾಗಿ ಬಂದಿದೆ. ಅದು ಸಹ ಚಾಲೆಂಜಿಂಗ್ ನನಗೆ, ಅದು ಸಹ ನನಗೆ ಚಾಲೆಂಜ್. ಅಂದರೆ ಹಿಂಗೆ ಔಟ್ಪುಟ್ ತೆಗಿಬೇಕಲ್ವ. ಸೊ ಕ್ವಾಲಿಟಿ ಮತ್ತು ಇಂಥ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಓಕೆ, ಜೊತೆಗೆ ಏನೇ ಕೇಳಿದ್ರು ಕೊಡುವಂಥ ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಇದ್ದಾರೆ ನನ್ನ ಹತ್ರ. ಈ ಕಂಪ್ಲೀಟ್ ಪ್ಯಾಕ್ ಟೀಮ್ ಇದೆ. ಸೊ ಕೆಲಸ ಮಾಡಿ ಮತ್ತೆ ಮುಂದೆ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಯಾರಿ ಯೂಸ್ ಮಾಡ್ತಾ ಇದ್ದೀವಿ ಸರ್, ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇದು ನಂದು ಮೊದಲನೇ ಸಿನಿಮಾ. ಗಿರೀಶ್ ಅವ್ರು ಬಂದು ನನ್ನ ಹತ್ರ ಡಿಸ್ಕಸ್ ಮಾಡಿದಾಗ ನಾನು ಕತೆ ಕೇಳಿದೆ, ಕತೆ ಕೇಳಿದಾಗ ಡಿಫ್ರೆಂಟ್ ಅನಿಸ್ತು ನನಗೆ, ಹಂಗಾಗಿ ಮಾಡೋಣ ಸರ್ ಅಂತ ಹೇಳ್ಬಿಟ್ಟು ನಾವು ರೆಡಿ ಮಾಡಿದ್ವಿ. ಹತ್ರ ಹತ್ರ ಒಂದು ವರ್ಷ ಆಯಿತು ನಾವು ಸ್ಟಾರ್ಟ್ ಮಾಡಿ. ಇಲ್ಲಿವರೆಗೂ ಸ್ಕ್ರಿಪ್ಟು ಮತ್ತು ಎಲ್ಲ ರೆಡಿ ಮಾಡಿಕೊಂಡು ಡೈಲಾಗ್ಸು ಫುಲ್ಲು ಕಂಪ್ಲೀಟು, ಅದು ಒಂದೊಂದು ಟೈಮಲ್ಲೂ ನಾವು ನೋಡಿ ಎಲ್ಲ ಮಾಡಿದ್ದೀವಿ. ಮತ್ತು ಅದೇ ರೀತಿ ನಾವು ಆರ್ಟಿಸ್ಟ್ ಹುಡ್ಕೋವಾಗ ಯಾರನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಅಂತ ಹೇಳ್ಬಿಟ್ಟ, ಆಗ ನಮಗೆ ಪೃಥ್ವಿ ಅಂಬಾರ್ ನೆನ್ಪಂದರು ಮತ್ತು ಪ್ರಮೋದ್ ನೆನ್ಪಂದರು. ಅವರು ದಿಯಾ ಫಿಲಮ್ ಮಾಡಿದ್ದಾರೆ, ಅವ್ರ ಪರ್ಫಾರ್ಮೆನ್ಸ್ ಎಲ್ರಿಗೂ ಗೊತ್ತು, ಈಗಿನ ಯುವಕರಿಗೆ ಅವರು ಮನೆಮಾತಾಗಿದ್ದಾರೆ. ಮತ್ತು ಪ್ರಮೋದು, ನಾನು ಒಂದ್ಸಲ ಅವ್ರದ್ದು ನಮ್ಮ ಡೈರೆಕ್ಟ್ರ್ ಬಂದು ರತ್ನ ಪ್ರಪಂಚ ಒಂದು ಸೀನ್ ತೋರಿಸಿದ್ರು, ಅವ್ರು ಮಾಡಿರೋ ಆ್ಯಕ್ಟಿಂಗ್ ನೋಡ್ಬಿಟ್ಟು ನಾನು ಸುಸ್ತಾಗ್ಬಿಟ್ಟೆ, ಇರಲಿ ಇವರೇ ಇರಲಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ. ಆಮೇಲೆ ರಚಿತ್ ಡೇವಿಡ್ ಅವರು, ಅವರು ಲವ್ ಮಾಪ್ಟೈಟ್ 2 ಅಲ್ಲಿ ಮಾಡಿದ್ದಾರೆ ಆಲ್ರೆಡಿ, ಅವರೆಲ್ಲ ಎಲ್ರಿಗೂ ಗೊತ್ತು. ಮತ್ತು ಇವರು ಹೊಸಬರು, ಇವರು ಚೆನ್ನಾಗಿ ಮಾಡ್ತಾಯಿದ್ದಾರೆ. ದಯವಿಟ್ಟು ಒಳ್ಳೆ ಸಿನಿಮಾಗೆ, ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಕನ್ನಡಕ್ಕೇನೋ ಒಂದು ಕೊಡುಗೆ ಕೊಡಬೇಕು ಅಂತ ಕನ್ನಡ ಸಿನಿಮಾ ಮಾಡ್ತಾಯಿದ್ದೀವಿ. ನೀವೆಲ್ಲರೂ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಬೇಕು. ಎಸ್ ವಿ ಸಿ ಬ್ಯಾನವ್ರು ಇರೋವರೆಗೂ ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಬೇಕು ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ ಸರ್, ನಂದು ಲಾಜಿಸ್ಟಿಕ್ ಇದೆ. ನೋಡೋಣ ಸರ್ ಅವ್ರು ಏನು ಕೇಳಿದ್ದಾರೆ, ಪಾಪ ಬಜೆಟ್ ಎಲ್ಲ ಕೋಣ, ಅವ್ರು ಏನೇನು ಅದು ಮುಂದೆ ಮುಂದೆ ಬರುತ್ತೆ. ಎಸ್ ವಿ ಸಿ ಗ್ರೂಪ್ ಸರ್, ಎಸ್ ವಿ ಸಿ ಗ್ರೂಪ್ ಅಂತಿದೆ, ಅದರಲ್ಲಿ ಮಾಡ್ತಾ ಇದೀವಿ. ಒಳ್ಳೆ ಸಿನಿಮಾ ಮಾಡ್ತೀವಿ. ಮುಂದಕ್ಕೆ ಈ ಬ್ಯಾನರಿಂದ ನಿಮ್ಗೆ ಎರಡು ಮೂರು ಸಿನಿಮಾ, ಒಳ್ಳೊಳ್ಳೆ ಡೈರೆಕ್ಟರ್ ಜೊತೆ ಎರಡು ಮೂರು ಸಿನಿಮಾ ಬರುತ್ತೆ. ದಯವಿಟ್ಟು ಒಳ್ಳೆಯವ್ರಿಗೆ ನೀವು ಯಾವತ್ತು ಸಪೋರ್ಟ್ ಮಾಡ್ತೀವಿ ಅಂದ್ಕೊಂಡಿದ್ದೀವಿ, ನೀವು ಸಪೋರ್ಟ್ ಮಾಡ್ತೀರ. ಓಕೆ, ಥ್ಯಾಂಕ್ ಯು ಸರ್. ಎಲ್ಲರಿಗೂ ಲಘು ಉಪಹಾರದ ವ್ಯವಸ್ಥೆ ಆಗಿದೆ, ದಯಮಾಡಿ ಎಲ್ಲರೂ ಸಹ ನಮ್ಮ ಜೊತೆ ಸ್ನಾಕ್ಸ್ಗಾಗಿ ಜಾಯ್ನ್ ಆಗಬೇಕು ಅಂತ ವಿನಂತಿಸ್ಕೊಳ್ತೇವೆ.